ಇನ್ನು ಇಂದು ವಯನಾಡಿಗೆ ರಾಹುಲ್ ಗಾಂಧಿ ಭೇಟಿ ಕೊಡ್ತಾ ಇದ್ದಾರೆ. ಪ್ರವಾಹದ ಪರಿಸ್ಥಿತಿಯನ್ನ ವೀಕ್ಷಿಸ್ತಾರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ನೆಪ್ಪಾಡಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿ ಕೊಡ್ತಾರೆ, ಸಂತ್ರಸ್ತರಿಗೆ ಸಾಂತ್ವನ ಹೇಳ್ತಾರೆ. ರಾಹುಲ್ ಗಾಂಧಿಗೆ ಸಹೋದರಿ ಪ್ರಿಯಾಂಕಾ ಗಾಂಧಿ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಮಧ್ಯಾಹ್ನ 12:30ಕ್ಕೆ ನೆಪ್ಪಾಡಿಗೆ ರಾಹುಲ್ ಗಾಂಧಿ ಭೇಟಿ ಕೊಡ್ತಾರೆ. ರಾಹುಲ್ ಗಾಂಧಿ ವಯನಾಡ್ನ ಮಾಜಿ ಸಂಸದ, ಜೊತೆಗೆ ಮನೆ ಸೇನ ಬರ್ತೀನಿ ಅಂತ ಹೇಳಿದರು, ಪ್ರತಿಕೂಲ ವಾತಾವರಣ ಇತ್ತು, ಹಿನ್ನೆಲೆಯಲ್ಲಿ ಭೇಟಿ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತೆ ನಾನು ಭೇಟಿ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಆಗಮಿಸ್ತಾ ಇರ್ತಾರೆ, ಭೇಟಿ ಕೊಡ್ತಾರೆ, ಮೆಪ್ಪಾಡಿಗೆ ಭೇಟಿ ಕೊಡ್ತಾರೆ ಮಧ್ಯಾಹ್ನ 12:30ರ ಹೊತ್ತಿಗೆ. ಜೊತೆಗೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿಯವರು ಕೂಡ ರಾಹುಲ್ ಗಾಂಧಿ ಅವರ ಜೊತೆ ಕೂಡಿಕೊಳ್ತಾರೆ. ಈಗಾಗಲೇ ಕೇರಳದಲ್ಲಿ ಘನಘೋರವಾದಂಥ ದುರಂತ ಸಂಭವಿಸಿರುವುದು, 280ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿ ಕೊಡ್ತಾ ಇದ್ದಾರೆ. ಇನ್ನು ಇಂದು ವಯನಾಡಿಗೆ ರಾಹುಲ್ ಗಾಂಧಿ ಭೇಟಿ ಕೊಡ್ತಾ ಇದ್ದಾರೆ. ಪ್ರವಾಹದ ಪರಿಸ್ಥಿತಿಯನ್ನು ವೀಕ್ಷಿಸ್ತಾರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ನೆಪ್ಪಾಡಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿ ಕೊಡ್ತಾರೆ, ಸಂತ್ರಸ್ತರಿಗೆ ಸಾಂತ್ವನ ಹೇಳ್ತಾರೆ. ರಾಹುಲ್ ಗಾಂಧಿಗೆ ಸಹೋದರಿ ಪ್ರಿಯಾಂಕಾ ಗಾಂಧಿ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಮಧ್ಯಾಹ್ನ 12:30ಕ್ಕೆ ನೆಪ್ಪಾಡಿಗೆ ರಾಹುಲ್ ಗಾಂಧಿ ಭೇಟಿ ಕೊಡ್ತಾರೆ. ರಾಹುಲ್ ಗಾಂಧಿ ವಯನಾಡ್ನ ಮಾಜಿ ಸಂಸದ, ಜೊತೆಗೆ ಮನೆ ಸೇನ ಬರ್ತೀನಿ ಅಂತ ಹೇಳಿದರು, ಪ್ರತಿಕೂಲ ವಾತಾವರಣ ಇತ್ತು, ಹಿನ್ನೆಲೆಯಲ್ಲಿ ಭೇಟಿ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತೆ ನಾನು ಭೇಟಿ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿದರು. ಇವತ್ತು ಆಗಮಿಸ್ತಾ ಇರ್ತಾರೆ, ಭೇಟಿ ಕೊಡ್ತಾರೆ, ಮೆಪ್ಪಾಡಿಗೆ ಭೇಟಿ ಕೊಡ್ತಾರೆ ಮಧ್ಯಾಹ್ನ 12:30ರ ಹೊತ್ತಿಗೆ. ಜೊತೆಗೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿಯವರು ಕೂಡ ರಾಹುಲ್ ಗಾಂಧಿ ಅವರ ಜೊತೆ ಕೂಡಿಕೊಳ್ತಾರೆ. ಈಗಾಗಲೇ ಕೇರಳದಲ್ಲಿ ಘನಘೋರವಾದಂಥ ದುರಂತ ಸಂಭವಿಸಿರುವುದು, 280ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿ ಕೊಡ್ತಾ ಇದ್ದಾರೆ. ಇನ್ನು ಇಂದು ವಯನಾಡಿಗೆ ರಾಹುಲ್ ಗಾಂಧಿ ಭೇಟಿ ಕೊಡ್ತಾ ಇದ್ದಾರೆ. ಪ್ರವಾಹದ ಪರಿಸ್ಥಿತಿಯನ್ನು ವೀಕ್ಷಿಸ್ತಾರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ನೆಪ್ಪಾಡಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿ ಕೊಡ್ತಾರೆ, ಸಂತ್ರಸ್ತರಿಗೆ ಸಾಂತ್ವನ ಹೇಳ್ತಾರೆ. ರಾಹುಲ್ ಗಾಂಧಿಗೆ ಸಹೋದರಿ ಪ್ರಿಯಾಂಕಾ ಗಾಂಧಿ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಮಧ್ಯಾಹ್ನ 12:30ಕ್ಕೆ ನೆಪ್ಪಾಡಿಗೆ ರಾಹುಲ್ ಗಾಂಧಿ ಭೇಟಿ ಕೊಡ್ತಾರೆ. ರಾಹುಲ್ ಗಾಂಧಿ ವಯನಾಡ್ನ ಮಾಜಿ ಸಂಸದ, ಜೊತೆಗೆ ಮನೆ ಸೇನ ಬರ್ತೀನಿ ಅಂತ ಹೇಳಿದರು, ಪ್ರತಿಕೂಲ ವಾತಾವರಣ ಇತ್ತು, ಹಿನ್ನೆಲೆಯಲ್ಲಿ ಭೇಟಿ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತೆ ನಾನು ಭೇಟಿ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿದರು. ಇವತ್ತು ಆಗಮಿಸ್ತಾ ಇರ್ತಾರೆ, ಭೇಟಿ ಕೊಡ್ತಾರೆ, ಮೆಪ್ಪಾಡಿಗೆ ಭೇಟಿ ಕೊಡ್ತಾರೆ ಮಧ್ಯಾಹ್ನ 12:30ರ ಹೊತ್ತಿಗೆ. ಜೊತೆಗೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿಯವರು ಕೂಡ ರಾಹುಲ್ ಗಾಂಧಿ ಅವರ ಜೊತೆ ಕೂಡಿಕೊಳ್ತಾರೆ. ಈಗಾಗಲೇ ಕೇರಳದಲ್ಲಿ ಘನಘೋರವಾದಂಥ ದುರಂತ ಸಂಭವಿಸಿರುವುದು, 280ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿ ಕೊಡ್ತಾ ಇದ್ದಾರೆ. ಇನ್ನು ಇಂದು ವಯನಾಡಿಗೆ ರಾಹುಲ್ ಗಾಂಧಿ ಭೇಟಿ ಕೊಡ್ತಾ ಇದ್ದಾರೆ. ಪ್ರವಾಹದ ಪರಿಸ್ಥಿತಿಯನ್ನು ವೀಕ್ಷಿಸ್ತಾರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ನೆಪ್ಪಾಡಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿ ಕೊಡ್ತಾರೆ, ಸಂತ್ರಸ್ತರಿಗೆ ಸಾಂತ್ವನ ಹೇಳ್ತಾರೆ. ರಾಹುಲ್ ಗಾಂಧಿಗೆ ಸಹೋದರಿ ಪ್ರಿಯಾಂಕಾ ಗಾಂಧಿ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಮಧ್ಯಾಹ್ನ 12:30ಕ್ಕೆ ನೆಪ್ಪಾಡಿಗೆ ರಾಹುಲ್ ಗಾಂಧಿ ಭೇಟಿ ಕೊಡ್ತಾರೆ. ರಾಹುಲ್ ಗಾಂಧಿ ವಯನಾಡ್ನ ಮಾಜಿ ಸಂಸದ, ಜೊತೆಗೆ ಮನೆ ಸೇನ ಬರ್ತೀನಿ ಅಂತ ಹೇಳಿದರು, ಪ್ರತಿಕೂಲ ವಾತಾವರಣ ಇತ್ತು, ಹಿನ್ನೆಲೆಯಲ್ಲಿ ಭೇಟಿ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತೆ ನಾನು ಭೇಟಿ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿದರು. ಇವತ್ತು ಆಗಮಿಸ್ತಾ ಇರ್ತಾರೆ, ಭೇಟಿ ಕೊಡ್ತಾರೆ, ಮೆಪ್ಪಾಡಿಗೆ ಭೇಟಿ ಕೊಡ್ತಾರೆ ಮಧ್ಯಾಹ್ನ 12:30ರ ಹೊತ್ತಿಗೆ. ಜೊತೆಗೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿಯವರು ಕೂಡ ರಾಹುಲ್ ಗಾಂಧಿ ಅವರ ಜೊತೆ ಕೂಡಿಕೊಳ್ತಾರೆ. ಈಗಾಗಲೇ ಕೇರಳದಲ್ಲಿ ಘನಘೋರವಾದಂಥ ದುರಂತ ಸಂಭವಿಸಿರುವುದು, 280ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿ ಕೊಡ್ತಾ ಇದ್ದಾರೆ. ಇನ್ನು ಇಂದು ವಯನಾಡಿಗೆ ರಾಹುಲ್ ಗಾಂಧಿ ಭೇಟಿ ಕೊಡ್ತಾ ಇದ್ದಾರೆ. ಪ್ರವಾಹದ ಪರಿಸ್ಥಿತಿಯನ್ನು ವೀಕ್ಷಿಸ್ತಾರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ನೆಪ್ಪಾಡಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿ ಕೊಡ್ತಾರೆ, ಸಂತ್ರಸ್ತರಿಗೆ ಸಾಂತ್ವನ ಹೇಳ್ತಾರೆ. ರಾಹುಲ್ ಗಾಂಧಿಗೆ ಸಹೋದರಿ ಪ್ರಿಯಾಂಕಾ ಗಾಂಧಿ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಮಧ್ಯಾಹ್ನ 12:30ಕ್ಕೆ ನೆಪ್ಪಾಡಿಗೆ ರಾಹುಲ್ ಗಾಂಧಿ ಭೇಟಿ ಕೊಡ್ತಾರೆ. ರಾಹುಲ್ ಗಾಂಧಿ ವಯನಾಡ್ನ ಮಾಜಿ ಸಂಸದ, ಜೊತೆಗೆ ಮನೆ ಸೇನ ಬರ್ತೀನಿ ಅಂತ ಹೇಳಿದರು, ಪ್ರತಿಕೂಲ ವಾತಾವರಣ ಇತ್ತು, ಹಿನ್ನೆಲೆಯಲ್ಲಿ ಭೇಟಿ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತೆ ನಾನು ಭೇಟಿ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿದರು. ಇವತ್ತು ಆಗಮಿಸ್ತಾ ಇರ್ತಾರೆ, ಭೇಟಿ ಕೊಡ್ತಾರೆ, ಮೆಪ್ಪಾಡಿಗೆ ಭೇಟಿ ಕೊಡ್ತಾರೆ ಮಧ್ಯಾಹ್ನ 12:30ರ ಹೊತ್ತಿಗೆ. ಜೊತೆಗೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿಯವರು ಕೂಡ ರಾಹುಲ್ ಗಾಂಧಿ ಅವರ ಜೊತೆ ಕೂಡಿಕೊಳ್ತಾರೆ. ಈಗಾಗಲೇ ಕೇರಳದಲ್ಲಿ ಘನಘೋರವಾದಂಥ ದುರಂತ ಸಂಭವಿಸಿರುವುದು, 280ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿ ಕೊಡ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ.
ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.